ನೀವು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಮಾಡ್ತಾ ಇರೋರು ಈ ಡಿಸಿ ಎಸ್ ಪಿ ಇವತ್ತು ಜನಕ್ಕೆ ಬಿಲ್ಡಿಂಗ್ ಮೆಟೀರಿಯಲ್ ಸಿಗ್ತಾ ಇಲ್ಲ ಎಲ್ಲ ಬೇರೆ ಕ್ರಷರ್ ಬೆಳಗ್ಸಿ ಕೊಡ್ತಾರೆ ಕ್ವಾರಿಗಳನ್ನ ಆಪರೇಟ್ ಮಾಡಕ್ ಬಿಡ್ತಾ ಇಲ್ಲ ಇವರು ಬೇರೆ ಜಿಲ್ಲೆ ಜೊತೆ ಯೂನಿಯನ್ ಜೊತೆ ಟೈಅಪ್ ಮಾಡ್ಕೊಂಡು ಅಲ್ಲಿಂದ ಮೆಟೀರಿಯಲ್ಗಳು ಬರ್ತಾ ಇವೆ ನಮ್ಮ ಜಿಲ್ಲೆಗೆ ಒಂದಕ್ಕೆ ಎರಡು ಕೊಟ್ಕೊಂಡು ಜನ ತಗೊಂತಾ ಇದಾರೆ ನೀವು ವಾಸ್ತವಿಕ ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಅನೇಕ ಜಾಗಗಳಿಲ್ವ ಗಣಿಗಾರಿಕೆ ಮಾಡಕ್ಕೆ ಗಣಿಗಾರಿಕೆ ಅಂದ್ರೆ ಏನು ಚಿನ್ನದ ಅದರ ಅದು ದಿನ ಬೆಳಗ್ಗೆ ಮನುಷ್ಯನಿಗೆ ನಿತ್ಯ ಬಳಸುವಂತ ವಸ್ತು ಮನೆ ಕಟ್ಟಕ್ಕೆ ರಸ್ತೆ ಮಾಡಕ್ಕೆ ಪ್ರತಿಯೊಂದಕ್ಕೂ ಅದು ಬೇಕು ಜಲ್ಲಿ ಬೇಕು ಎಂಸೆಂಟ್ ಬೇಕು ಎಲ್ಲ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸಿ ಫಾರಂ ಮಾತ್ರ ಕೊಡೋದು ಮೆಟೀರಿಯಲ್ ಎಲ್ಲ ಬೇರೆ ಜಿಲ್ಲೆಯಿಂದ ಬರೋ ತರ ಮಾಡ್ಕೊಳ್ಳೋದು ಇದಕ್ಕೂ ಎಲ್ಲ ಒಂದ್ ದೊಡ್ಡ ಷಡ್ಯಂತ್ರನೇ ಇದೆ ಇದೆಲ್ಲ ಒಂದ್ ಟೈಅಪ್ ಇಲ್ಲಿ ಜನ ಪರದಾಡ್ತಾ ಇದ್ದಾರೆ ಇವತ್ತು ಕಾಮಗಾರಿಗಳಿಗೆ ಸ್ಪೀಡ್ ಇಲ್ಲದೆ ನಿಂತಿರೋದು ಈಗ ಉದಾಹರಣೆಗೆ ನಮ್ಮ ಬಿದರಳ್ಳಿ ಉಂಡಿಯಿಂದ ಇದರಲ್ಲಿ ಅದು ಮಾದೇಪುರ ತನಕ ರಸ್ತೆ ಆಗ್ಬೇಕಾಗಿದೆ ಅಲ್ಲಿ ಅವ್ರಿಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ ಯಾವ್ದು ಜಿ ಎಸ್ ಬಿ ಅವರು ಎಲ್ಲಿಂದ ಹುಡುಕುದು ಸಿಗ್ತಾ ಇಲ್ಲ ಎಲ್ಲ ಸಿಕ್ಕದಷ್ಟೇ ಆಗ್ತಾರೆ ಮುಂತ ಕಾಯ್ತಾ ಇದ್ದಾರೆ ಸುಮಲತಾ ಹೇಳಿದ್ರು ಡಿಸಿ ಅವ್ರು ಮಾಡಿದ್ರು ತಪ್ಪೇನು ಸರ್ ಅದನ್ನೇ ಹೇಳ್ತಾ ಇರೋದು ಡಿಸಿ ಸರ್ಕಾರದ ಆಸ್ತಿ ಸರ್ಕಾರದ ಸಂಬಳ ತಗೊಳ್ಳುವಂತವ್ರು ಡಿಸಿ ಜನದ ಪರವಾಗಿರ್ಬೇಕು ಅಧಿಕಾರಿಗಳು ಸಾರ್ವಜನಿಕರ ಹಿತ ಕಾಯಲ್ಲ ಅಂದಾಗ ಜನಪ್ರತಿನಿಧಿಗಳು ಅನಿವಾರ್ಯವಾಗಿ ಹೊರಗೆ ಬರಬೇಕಾಗುತ್ತೆ ಇವತ್ತೇನು ನಾನು ಬಂದಿದ್ದೀನಿ ಅದ್ ಎಲ್ಲಾ ಶಾಸಕರು ಅಷ್ಟೇ ಅಸಮಾಧಾನದಲ್ಲಿದ್ದಾರೆ ಇಷ್ಟೇ ನೋವಲ್ಲಿದ್ದಾರೆ ಎಲ್ಲರೂ ಏನೂ ನಡೀತಿಲ್ಲ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ನಡೆಯಕ್ ಬಿಡ್ತಾ ಇಲ್ಲ ಹೆಸರು ಹೇಳ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ನಾವು ಮಾತ್ರ ಆಫೀಸ್ ಬಿಟ್ಟು ಬಂತು ಎಲ್ಲೂ ಬಂದಿಲ್ಲ ಕಷ್ಟ ಕೇಳಕ್ ಬರಲಿಲ್ಲ ಸಾರ್ವಜನಿಕರ ಕಷ್ಟ ಅಂತೂ ಡಿಸಿ ಆಗಲಿ ಯಾರು ಕೇಳೋ ಮಟ್ಟದಲ್ಲಿಲ್ಲ ಮೂರು ಗಂಟೆ ಮೇಲೆ ಯಾರು ಸಾರ್ವಜನಿಕರು ಹೋಗಿ ಡಿಸಿ ಭೇಟಿ ಮಾಡಕ್ ಸಾಧ್ಯನೇ ಇಲ್ಲ ಮನೆ ಹತ್ರ ಯಾರನ್ನ ಅಧಿಕಾರಿಗಳು ಹೋದ್ರೆ ಯಾಕೆ ಮನೆ ಹತ್ರ ಬಂದೆ ಅಂತ ಗಲಾಟೆ ಮಾಡ್ತಾರಂತೆ ಡಿಸಿ ಅಧಿಕಾರಿಗಳು ನನ್ನ ಹತ್ರ ಒಪ್ಸ್ಕೊಂಡಿದ್ದಾರೆ ಮನೆ ಹತ್ರ ಯಾಕೆ ಬಂದೆ ನೀನು ಯಾರು ಹೇಳಿ ಕೇಳಿ ಬಂದೆ ಯಾರು ಕಳ್ಸಿದ್ರು ಅಂತ ಗಲಾಟೆ ಮಾಡ್ತಾರಂತೆ ಡಿಸಿ ಸೂಟ್ಗೆ ಸೋದ್ರ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಬಂದಾಗ ಹೇಳ್ತೀನಿ ಇದು ಬಾಂಧವ್ಯಗಳ ಬೆಸುಗೆ